ಕಾಲದಿಂದನು ನನ್ನ ಮಕ್ಕಳು ಸುಳ್ಳು ಹೇಳ್ಕೊಂಡೆ ಬಂದ್ಬಿಟ್ಟಿದ್ದಾರೆ. ನೀವು ಶ್ರೀಮಂತರು ಯಾವಾಗ್ಲೂ ಬಡವರು ಯಾ ಮಾರ್ಸ್ಕೊಂಡೆ ಬಂದ್ಬಿಟ್ಟಿದ್ದೀರಾ. ಟೈಮ್ ಅಲ್ಲಿ ಬಿ ಡಿ ಎಸ್ ಐಟ್ ತಗೊಂಬೇಕು ಅಂದಾಗ ಯೋಚನೆ ಮಾಡೋರು ಅಷ್ಟು ದೂರ ಇದೆ, ಇದೆಲ್ಲ ಯಾಕೆ ಬಿ ಡಿ ಎಸ್ ಅವ್ರು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ಇವತ್ತು ಬಿ ಡಿ ಎಸ್ ಐಟು ಅಂದ್ರೆ ಎಗರು ಬೀಳ್ತಾರೆ. ನನ್ಗೊಂದು ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಂತಾ ಇರುವ ಇನ್ಫಾರ್ಮೇಶನ್ ಯಾವ್ದಪ್ಪ ಅಂದಾಗ ಔಟರ್ ರಿಂಗ್ ರೋಡ್. ಸಿಟಿಯಿಂದ 8-10 ಕಿಲೋಮೀಟರ್ ಹೋಗ್ಬೇಕು, ಅಷ್ಟು ದೂರ ಸೈಟ್ ತಗೊಂಬಿಟ್ಟು ಮನೆ ಕಟ್ಕೊಂಡು ನಾವ್ ಇರಕಾಯ್ತದ? ಅಟ್ಲೀಸ್ಟ್ ಅಲ್ಲಿ ಹಾಕಿದ್ರೆ ಗ್ರೋ ಆಗುತ್ತಾ? 1996 ಇಂದ 2002 ವರೆಗೂ ತಗೊಂಡ್ರು ಈ ಔಟರ್ ರಿಂಗ್ ರೋಡ್ ನ ಕಂಪ್ಲೀಟ್ ಮಾಡಕ್ಕೆ. ಟೋಟಲ್ 37 ಕಿಲೋಮೀಟರ್ ಇದೆ. ನಮ್ದು ಜಮೀನ್ ಇತ್ತು, ಬಿಡಿಯದವರು ತಗೊಂಡು ಒಂದು ಸೈಟು ಕೈ ತುಂಬಾ ಹಣ ಕೊಟ್ರು. ಆದ್ರೆ ಇವತ್ ಗೊತ್ತಾಯ್ತೈತೆ ಆ ಜಮೀನು ಹಂಗೆ ಇದ್ಬಿಟ್ಟಿದ್ರೆ ಹೆಂಗಿರೋದು. ಔಟರ್ ರಿಂಗ್ ರೋಡ್ ನ ಕಂಪ್ಲೀಟ್ ಮಾಡಿದ್ದು ಬಿಡಿಯದವರು. ಇದೇ ಬಿಡಿಯದವರು ಇನ್ನೊಂದು ಔಟರ್ ರಿಂಗ್ ರೋಡ್ ನ ರೆಡಿ ಮಾಡ್ತಾ ಇದಾರೆ. ಅವತ್ತು ಕಷ್ಟ ಬಿದ್ದು ಯಾರ ಮಾತು ಕೇಳಿಲ್ಲದೆ ಒಂದ್ ಸೈಟ್ ತಗೊಂಡಿದ್ಕೆ ಇವತ್ತು ನೆಮ್ಮದಿಯಾಗಿದ್ದೀನಿ ನಾನು, ಯಾಕಂದ್ರೆ ಚಿನ್ನದಂತ ರೇಟ್ ಬಂದಿದೆ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ಫಾರ್ಮೇಶನ್ ತಿಳಿಸೋಕ್ಕಿಂತ ಮುಂಚೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಪ್ಪ ಅಂದಾಗ ಈಗ ನನ್ನ ಚಾನೆಲ್ ಅಲ್ಲಿ 7500 ಸಬ್ಸ್ಕ್ರೈಬರ್ ಇದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ದೊಡ್ಡ ದೊಡ್ಡ ಲಾರಿಗಳು ಹಾಗೂ ಟ್ರಕ್ಗಳು ಸಿಟಿ ಲಿಮಿಟ್ಗಳಿಗೆ ಬರಬಾರ್ದು, ಔಟರ್ ರಿಂಗ್ ರೋಡ್ ಮಾಡಿದ್ರು ಆ ಲಾರಿಗಳೆಲ್ಲ ಆ ಕಡೆ ಓಡಾಡ್ಲಿ ಅಂತ. ಆದ್ರೆ ಇವತ್ತು ಔಟರ್ ರಿಂಗ್ ರೋಡ್ ಇಲ್ಲ ಅಂದಿದ್ದಿದ್ರೆ ಇಂಡಿಯಾದವರು ಈ ರೋಡ್ ನ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ರು ಇತ್ತೀಚಿನ ದಿನಗಳಿಗೆ. ಯಾಕಂದ್ರೆ ಈ ರೋಡ್ ಮಾಡಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗೋದು. ಅದೇ ತರಾನೇ ಬಿಡಿಯಾದವರು ಲೇಔಟ್ಗಳು ಮಾಡಿದ್ರು, ಚೆನ್ನಾಗಿ ವ್ಯಾಲ್ಯೂ ಬಂತು ಅಲ್ವರ. ಸಿಟಿಯಿಂದ ಆಚೆ ಔಟರ್ನಿಂಗ್ ರೋಡ್ ಮಾಡಿದ್ದೆ, ಸಿಗ್ನಲ್ ಫ್ರೀ ಆಗಿ ಇರ್ಬೇಕು, ಆರಾಮಾಗಿ ಓಡಾಡ್ಕೊಂಡು ಇರ್ಬೇಕು ಅಂತ. ಇವತ್ತಿನ ದಿನ ಹೇಗಪ್ಪ ಇದೆ ಅಂದಾಗ ಔಟರ್ನಿಂಗ್ ರೋಡ್ ಎಲ್ಲೇ ಹೋಗಿ ನೀವು ಫುಲ್ಲು ಸಿಗ್ನಲೇ. ಸೊ ಬಿಡಿಯಾದವರು ಲೇಔಟ್ ಮಾಡೋದಲ್ದಿರೆ ಈ ಔಟರ್ನಿಂಗ್ ರೋಡ್ ನು ಮಾಡಿದ್ರು. ಆಗಿನ ಟೈಮಲ್ಲಿ ರೆವಿನ್ಯೂ ಲೇಔಟ್ಗಳು ಅಂತ ಇದ್ವು, ಬಟ್ ಅಷ್ಟೊಂದು ಏನು ಇರಲಿಲ್ಲ ಬಿಡಿ, ತುಂಬಾ ವಿರಳ. ಈ ಜಾಗದಲ್ಲಿ ನಾನು ಕೂತಿದ್ದೀನಿ, ಈ ಪೇಪರ್ ಇತ್ತು ಅಂದ್ರೆ ನೀನು ಹಿಡ್ಕೋ, ಈ ಕಡೆ ತಿರ್ಗ ತಲೆ ಹಾಕಿದ್ರೆ ಅಷ್ಟೇ. ಆಮೇಲೆ ಅಲ್ಲೇ ಎದುರವರು ರೆವಿನ್ಯೂ ಸೈಟ್ ತಗೊಳ್ಳೋಕ್ಕೂ ಎದುರವರು, ಆಮೇಲೆ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿತ್ತು. ಆ ಟೈಮ್ಗಳಲ್ಲಿ ಎಷ್ಟೋ ರೆವಿನ್ಯೂ ಸೈಟ್ಗಳು ಜಿ ಪಿ ಎಂ ಮೂಲಕನೇ ರಿಜಿಸ್ಟರ್ಗಳಾಗವೆ. ನೋಡಿ ಸರ್, ರಿಜಿಸ್ಟರ್ ಆಗ್ತಾ ಇಲ್ಲ, ಜಿ ಪಿ ಎಂ ಮೂಲಕ ಮಾಡ್ಕೊಳ್ಳಿ, ನಿಮ್ಗೆ ಅಧಿಕಾರ ಸಿಕ್ಕದಂಗೆ. ನೀವೇ ಓನರು, ತಲೆನೇ ಕೆಡ್ಸ್ಕೊಂಬಿಡಿ. ಜಾಸ್ತಿ ಅನ್ರಿಜಿಸ್ಟರ್ಡ್ ಜಿ ಪಿ ಗಳೇ ಇರೋವು, ರಿಜಿಸ್ಟರ್ಡ್ ಜಿ ಪಿ ಗಳು ಕಮ್ಮಿ. ಏನಕ್ಕೆ ಈ ವಿಡಿಯೋಲಿ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂದ್ರೆ, ವಿಡಿಯೋನ ಕೊನೆವರೆಗೂ ನೋಡಿ, ಸಖತ್ತಾಗಿದೆ ಇನ್ಫಾರ್ಮೇಶನ್. ನೀವು ಒಂದು 20 ವರ್ಷ ಹಿಂದೆ ಹೋಗ್ಬೇಕು ಈ ಕತೆಗಳನ್ನ ಅರ್ಥ ಮಾಡ್ಕೊಳಕ್ಕೆ. ಬಿಡಿಯದವರು ಲೇಔಟ್ ಮಾಡಿದ್ಮೇಲೆ ಎಲ್ಲ ಕಡೆ ರೇಟ್ ಬಂದಿದೆ, ನಾವು ಲೇಔಟ್ ಮಾಡೋಣ ಮಾರಣ, ಒಳ್ಳೆ ಕಾಸು ಬರುತ್ತೆ, ನೀವು ನನ್ನ ಜೊತೆ ಸಪೋರ್ಟ್ ಮಾಡಿ ಸಾಕು. ಮೇ ಬಿ 2002 ಆದ್ಮೇಲೆ 2004 ಅಲ್ಲಿ ITBT ಬಂತು ಅಂತ ನನ್ಗನ್ಸುತ್ತೆ, ಅವಾಗಲೇ ಸ್ವಲ್ಪ ಬೂಮ್ ಆಗಿದ್ದು. ಸೊ ITBT ಬಂದಾಗ ಈ ಔಟರ್ ರಿಂಗ್ ರೋಡ್ಗಳಲ್ಲಿ ಯಾರ್ಯಾರು ಜಮೀನ್ದಾರ್ಗಳಿದ್ರು, ಜಮೀನ್ಗಳಿದ್ವು, ಅವಕ್ಕೆಲ್ಲ ಕೆಲವು ಬೆಲೆಗಳು ಬಂತು. ಸೊ ಬೆಲೆಗಳು ಬರೋದಲ್ದಿರೆ ಯಥೇಚ್ಛವಾಗಿ ರೆವಿನ್ಯೂ ಲೇಔಟ್ಗಳು ಸ್ಟಾರ್ಟ್ ಆದ್ವು. ಇನ್ಮೇಲೆ ಇದೇ ತರ ಅನ್ಅಪ್ರೂವ್ಡ್ ಲೇಔಟ್ಗಳೇ ಮಾಡೋಣ, ಕೈ ತುಂಬಾ ದುಡ್ಡು ಬರ್ತದೆ, ಏನು ಒಂದೆರಡು ಆಫೀಸ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು, ಅಲ್ಲೇ ಕೆಡ್ಸ್ಕೊಳ್ಳೋದು ಬೇಡ, ಮಾಡೋಣ, ದುಡ್ಡು ಮಾಡೋಣ. ಈ ರೆವಿನ್ಯೂ ಸೈಟ್ಗಳು ಏನಕ್ಕಪ್ಪ ಮಾಡಿದ್ರು ಅಂದಾಗ, ಈ ಕನ್ವರ್ಷನ್ ಮಾಡಬೇಕು, ಅಪ್ರೂವಲ್ ತಗೊಬೇಕು, ಲೇಔಟ್ ಸ್ಟ್ರಕ್ಚರ್ಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಬೇಕು, ಇದೆಲ್ಲ ಪ್ರೊಸೀಜರ್ಗಳಿದ್ವು. ಸೊ ಇದನ್ನಕ್ಕೆಲ್ಲ ಖರ್ಚು ಮಾಡಬೇಕಾಗಿತ್ತು. ಸೊ ರೆವಿನ್ಯೂ ಲೇಔಟ್ ಮಾಡ್ಬಿಟ್ಟು ಪರ್ಮಿಷನ್ ಇಲ್ಲದೆ ಹಂಗೆ ಮಾರ್ಬಿಟ್ವಿ ಅಂದಾಗ, ನಾಳೆ ತಗೊಂಡಿರೋರು ಬಂದು ಮನೆ ಕಟ್ಟಿದಾಗ ಅವ್ರಿಗೆ ಇಂಡಿವಿಜುವಲ್ ಖಾತೆಗಳು ಮಾಡ್ಕೊಳ್ಳಿ. ಪಿಟ್ ಕ್ಲೀನ್ ಮಾಡೋನ್ ಕರೆಸ್ಬೇಕಪ್ಪ, ತುಂಬ ಆಗಿದೆ. ಯಾವಾಗ ನಮಗೆ BWSSB ಬರುತ್ತೆ ಅಂತ ಅನ್ಸ್ಬಿಟ್ಟಿದೆ, ಸಾಕಪ್ಪ ಸಾಕು. ಸೊ ಸರ್ಕಾರಕ್ಕೆ ಏನು ಶುಲ್ಕಗಳು ಕಟ್ಟಬೇಕು ಅದೆಲ್ಲ ಕಟ್ಟೋದು ನಮಗೆ ತಪ್ಪುತ್ತೆ. ಸೊ ರೆವಿನ್ಯೂ ಲೇಔಟ್ಗಳು ಮಾಡೋಣ ಅಂತ ತುಂಬ ಜನ ರೆವಿನ್ಯೂ ಲೇಔಟ್ಗಳು ಮಾಡಿ ಮಾಡಿ ಮಾರಿದ್ರು. ಸೊ ಮಾರಿರೋದಕ್ಕೆ ನಾನು ತಪ್ಪು ಹೇಳ್ತಾ ಇಲ್ಲ, ಯಾಕಂದ್ರೆ ಆ ಟೈಮಲ್ಲಿ ರೆವಿನ್ಯೂ ಲೇಔಟ್ಗಳಲ್ಲಿ ಸೈಟ್ ತಗೊಂಡಿರೋರಿಗೆ ಇವತ್ತು 2x, 3x, 4x ಗ್ರೋ ಆಗಿದೆ. ಈ ತರ ಲೇಔಟ್ಗಳು ಆಗಿರೋದ್ರಿಂದಾನೇ ಬೆಂಗಳೂರು ದೊಡ್ಡದಾಗಿದ್ದು, ಇಲ್ಲಾಂದಿರೆ ಇಷ್ಟು ದೊಡ್ಡ ಬೆಂಗಳೂರು ಆಯ್ತಾ ಇತ್ತಾ ಹೇಳಿ. ಈ ತರ ಗ್ರೋ ಆಗಿದ ತಕ್ಷಣನೇ ಕೆಲವು ಜಮೀನ್ದಾರ್ಗಳು ಆ ಸೈಟ್ಗಳ ಮೇಲೆ ಕೇಸ್ ಹಾಕಿದ್ರು. ಸೊ ಕೇಸ್ ಹಾಕಿದಾಗ ಸೈಟ್ ಓನರ್ಸ್ಗೂ ಏನು ಬೇಜಾರಾಗಿಲ್ಲ, ಯಾಕಪ್ಪ ಅಂದಾಗ ಗ್ರೋ ಆಗಿದೆಯಲ್ಲ.
ಯಜಮಾನ್ರೆ, ನೀವು ಜಿಪಿ ಕೊಟ್ಟಿರೋದು, ನೀವು ನನ್ ಜೊತೆ ಹೂವನ್ನಿ ಸಾಕು, ಕೇಸ್ ಹಾಕೋಣ, ದುಡ್ಡು ಮಾಡೋಣ, ಏನಂತೀರಾ? ಸೊ ಗ್ರೋ ಆದಾಗ ನಾವು ರೆವಿನ್ಯೂ ಸೈಟ್ ತಗೊಂಡಿದ್ವಿ, ಹೌದು. ಸೊ ಗ್ರೋ ಆಗಿದೆ, ಸೊ ಜಮೀನ್ದಾರ್ಗೂ ಏನೋ ಕೊಡೋಣ ಅಂತ ಒಂದು ಮನೋಭಾವದಿಂದ ಕೊಟ್ಟಿರೋರು ಇದ್ದಾರೆ, ಕೆಲವರು ಫೈಟ್ ಮಾಡಿರೋರು ಇದ್ದಾರೆ. ಯಾಕಂದ್ರೆ ರೆವಿನ್ಯೂ ಅಂದಾಗ್ಲೇನೆ ನಿಮ್ಗೆ ಗೊತ್ತಿರುತ್ತೆ ರೆವಿನ್ಯೂ ಸೈಡ್ಗಳದು ಕತೆನೆ ಇದೆ. ಏನೇ ಬದಲಾಗ್ಲಿ ನಮ್ ಜನ ಮಾತ್ರ ಬದಲಾಗಲ್ಲ, ಯಾಕಂದ್ರೆ ಅವರು ಇರದೆ ಹಂಗೆ. ಓಲ್ಡ್ ಇಸ್ ಗೋಲ್ಡ್, ತಿರ್ಗಾ ಹೊಸ ಸೀರೀಸ್ ಸ್ಟಾರ್ಟ್. ಗ್ರೀಡ್ ಇಸ್ ಪ್ರೋಗ್ರೆಸ್, ಪ್ರೋಗ್ರೆಸ್ ಆದ್ರೆ ಒಂದು ಎರಡಾಗುತ್ತೆ.